ಹಲೋ ನಮಸ್ಕಾರ ಶೀಘ್ರದಲ್ಲೇ ಬರಲಿದೆ ಶಿವರಾಜ್ ಕುಮಾರ್ ಅವರ ಅತ್ಯಂತ ನಿರೀಕ್ಷೆಯ ಭೈರತಿ ನಣಗಳ ಸಿನಿಮಾ ಹಾಗೆಯೇ ಕನ್ನಡ ಸಿನಿಮಾ ರಂಗದಿಂದ ಬರಲಿದೆ ಒಂದು ಸಿನಿಮಾಟಿಕ್ ಯೂನಿವರ್ಸ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಈ ವಿಡಿಯೋ ಶುರು ಮಾಡುವ ಇನ್ನು ಕನ್ನಡ ಸಿನಿಮಾ ರಂಗದಿಂದ ಇದೀಗ ಹೊಸದೊಂದು ಸಿನಿಮಾದ ಅನೌನ್ಸ್ಮೆಂಟ್ ನಡೆದಿದೆ ನಾಳೆ ಎಲ್ಲಿದೆ ಎಂಬ ಸಿನಿಮಾವನ್ನು ಸತೀಶ್ ಈರೇಗೌಡ ನಿರ್ದೇಶನ ಮಾಡಲಿದ್ದಾರೆ ಇದೊಂದು ಟೈಮ್ ಲೂಪ್ ಸಿನಿಮಾ ಎನ್ನಲಾಗುತ್ತಿದ್ದು ಈಗಾಗಲೇ ಚಿತ್ರದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿ ಚಿತ್ರತಂಡ ಒಳ್ಳೆಯ ನಿರೀಕ್ಷೆಯನ್ನೇ ಚಿತ್ರದ ಮೇಲೆ ಹುಟ್ಟು ಹಾಕಿಕೊಂಡಿದೆ ಸಲ್ಮಾನ್ ಖಾನ್ ಅವರ ಇನ್ನು ಹೊಸದಾಗಿ ಈ ವರ್ಷ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಮೊದಲ ಸಿನಿಮಾವಾಗಿದೆ ಕಿ ಬಾಯ್ ಕಿಸಿಕಿ ಜಾನ್ ಎಂಬ ಸಿನಿಮಾ ಈಗಾಗಲೇ ಚಿತ್ರದ ಒಫಿಷಿಯಲ್ ಟೀಸರ್ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿದೆ ಇದೀಗ ಚಿತ್ರದ ಶೂಟಿಂಗ್ ಅನ್ನು ಮುಕ್ತಾಯಗೊಳಿಸಲಾಗಿದ್ದು ಎನ್ನುವ ಮಾಹಿತಿ ತಿಳಿದು ಬಂದಿದ್ದು ಈ ವರ್ಷದ ಈದ್ ಸ್ಪೆಷಲ್ ಆಗಿ ಚಿತ್ರವು ಥಿಯೇಟರ್ಗೆ ಬರಲಿದೆ ಕಳೆದ ವಾರ ಥಿಯೇಟರ್ ಗೆ ಬಿಡುಗಡೆಗೊಂಡ ಒಳ್ಳೆ ಹುಡುಗ ಪ್ರಥಮ ನಿರ್ದೇಶನ ಮಾಡಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾವಾಗಿದೆ ನಟ ಭಯಂಕರ ಎಂಬ ಸಿನಿಮಾ ಚಿತ್ರಕ್ಕೆ ಥಿಯೇಟರ್ಗಳಲ್ಲಿ ಅವರೇಜ್ ಅಭಿಪ್ರಾಯಗಳು ಕೇಳಿ ಬಂದಿದ್ದರೂ ಇದೀಗ ಚಿತ್ರವು ಥಿಯೇಟರ್ ಗೆ ಬಿಡುಗಡೆಗೊಂಡ ಐದು ದಿನಗಳಿಂದ ಮಾತ್ರ ಒಂದು ಕೋಟಿ ಅರವತ್ತೆರಡು ಲಕ್ಷ ಕಲೆಕ್ಷನನ್ನೇ ಮಾಡಿದೆ ಈ ಮೂಲಕ ಚಿತ್ರವು ಇದೀಗ ಈಗ ಥಿಯೇಟರ್ಗಳಲ್ಲಿ ಒಳ್ಳೆಯ ಕಲೆಕ್ಷನನ್ನೇ ಮಾಡುತ್ತಾ ಸಾಗುತ್ತಿದೆ ಮುಕುಂದ ಮುರಾರಿ ಸಿನಿಮಾದ ಬಳಿಕ ಉಪೇಂದ್ರ ಹಾಗೂ ಕಿಚ್ಚ ಸುದೀಪ್ ಜೋಡಿಯಾಗಿ ಕಾಣಿಸಿಕೊಂಡಿರುವ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಸ್ಯಾಂಡಲ್ವುಡ್ನ ಮೋಸ್ಟ್ ಅವೇಟೆಡ್ ಸಿನಿಮಾವಾಗಿದೆ ಕಬ್ಜಾ ಆರ್ ಚಂದ್ರು ನಿರ್ದೇಶನ ಮಾಡಿರುವ ಈ ಸಿನಿಮಾದಲ್ಲಿ ಈ ಬರುವ ಮಾರ್ಚ್ ಹದಿನೇಳಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಇದೀಗ ಈ ಚಿತ್ರದಲ್ಲಿ ಐಟಂ ಡ್ಯಾನ್ಸ್ಗೆ ತನ್ನೆಯ ಹೋಪ್ ಅವರು ಸ್ಟೆಪ್ ಹಾಕಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ ಈ ಚಿತ್ರಕ್ಕೆ ಕೊರಿಯೋಗ್ರಾಫ್ ಅನ್ನು ಜಾನಿ ಮಾಸ್ಟರ್ ಮಾಡಿದ್ದರಿಂದ ಈ ಚಿತ್ರದ ಹಾಡುಗಳ ಬಗ್ಗೆಯೂ ಕೂಡ ಒಳ್ಳೆಯ ನಿರೀಕ್ಷೆ ಇದೆ ಮಲಯಾಳಂನ ಸೂಪರ್ ಸ್ಟಾರ್ ಮಮ್ಮುಟ್ಟಿ ಅವರ ನಾಳೆ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾವಾಗಿದೆ ಕ್ರಿಸ್ಟೋಫರ್ ಎಂಬ ಸಿನಿಮಾ ಚಿತ್ರವು ಥಿಯೇಟರ್ಗೆ ಬಿಡುಗಡೆಗೊಳ್ಳುವ ವೇಳೆಗೆ ಕರ್ನಾಟಕದಲ್ಲೂ ಕೂಡ ಥಿಯೇಟರ್ಗೆ ಬಿಡುಗಡೆಗೊಳ್ಳಲಿದ್ದು ಇದೀಗ ಚಿತ್ರಕ್ಕೆ ಕರ್ನಾಟಕದಲ್ಲಿ ಒಳ್ಳೆ ಅಡ್ವಾನ್ಸ್ ಬುಕ್ಕಿಂಗ್ ನಡೆಯುತ್ತಿದೆ ಕೆಲವೇ ಲಿಮಿಟೆಡ್ ಸೀಟ್ನಲ್ಲಿ ಚಿತ್ರವು ನಾಳೆ ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ತಮಿಳುನಾಟ ವಿಜಯ್ ಆಂತನಿ ಅವರ ಕಳೆದ ವರ್ಷ ಥಿಯೇಟರ್ಗೆ ಬಿಡುಗಡೆಗೊಂಡ ಸಿನಿಮಾವಾಗಿದೆ ಇಲ್ಲಿ ಒರುವನ್ ಎಂಬ ಸಿನಿಮಾ ಇದೀಗ ಈ ಚಿತ್ರವನ್ನು ಕನ್ನಡಕ್ಕೆ ಡಬ್ ಮಾಡಿ ಈ ಬರುವ ಆದಿತ್ಯವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಲರ್ಸ್ ಕನ್ನಡ ಎಂಬ ವಾಹಿನಿಯಲ್ಲಿ ವಿಜಯ ರಾಘವೇಂದ್ರ ಎಂಬ ಹೆಸರಿನ ಮೂಲಕ ಈ ಚಿತ್ರವು ಬರಲಿದೆ ಜೂನಿಯರ್ ಎನ್ ಟಿಆರ್ ಅವರ ತ್ರಿಬಲ್ ಆರ್ ಸಿನಿಮಾದ ಬಳಿಕ ಅವರ ಮೂವತ್ತನೇ ಸಿನಿಮಾವನ್ನು ಕೊರಟಾಲ ಶಿವ ನಿರ್ದೇಶನ ಮಾಡಲಿದ್ದಾರೆ ಈ ತಿಂಗಳ ಚಿತ್ರದ ಅನೌನ್ಸ್ಮೆಂಟ್ ನಡೆದು ಶೂಟಿಂಗ್ ಕೂಡ ಆರಂಭವಾಗಲಿದೆ ಇದೀಗ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ವಿಲನ್ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ಳಲು ಇದೀಗ ತಮಿಳುನ ಖ್ಯಾತ ವಿಕ್ರಮ್ ಅವರನ್ನು ಕರೆತರಲು ಇದೀಗ ಚಿತ್ರದನ್ನು ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ವಿಷಯವು ಇದೀಗ ಕನ್ಫರ್ಮ್ ಆಗಿಲ್ಲ ಶೀಘ್ರದಲ್ಲೇ ಈ ಕುರಿತಾದ ಮಾಹಿತಿ ದೊರಕಲಿದೆ ಪ್ರಭಾಸ್ ಅವರ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಅತ್ಯಂತ ನಿರೀಕ್ಷೆಯ ಸಿನಿಮಾವಾಗಿದೆ ಮಾರುತಿ ನಿರ್ದೇಶನ ಮಾಡುತ್ತಿರುವ ಸಿನಿಮಾ ಇದೀಗ ಈ ಚಿತ್ರಕ್ಕಾಗಿ ಪ್ರಭಾಸ್ ಅವರು ಸಂಭವನೆಯನ್ನು ಪಡೆಯುವುದಿಲ್ಲ ಎನ್ನುವ ಮಾಹಿತಿ ಕೇಳಿಬಂದಿದೆ ಅದು ಅಲ್ಲದೆ ಈ ಚಿತ್ರಕ್ಕೆ ಬರೀ ನೂರು ಕೋಟಿ ಬಜೆಟ್ನಲ್ಲಿ ತಯಾರು ಮಾಡಿ ಆರು ತಿಂಗಳಿನಲ್ಲಿ ಚಿತ್ರವನ್ನು ಮುಗಿಸಲು ಇದೀಗ ನಿರ್ದೇಶಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿಬಂದಿದೆ ತಮಿಳುನಾಟ ಧನುಷ್ ಅವರ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಮಾತಿ ಸಿನಿಮಾವು ಈ ಬರುವ ಫೆಬ್ರವರಿ ಹದಿನೇಳಕ್ಕೆ ಬಿಡುಗಡೆಯಾಗಲಿದೆ ಇದೀಗ ಚಿತ್ರದ ಒಫಿಸಿಯಲ್ ಟ್ರೈಲರ್ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡುತ್ತಿದೆ ಪಿಣುಧನುಷ್ ಅವರ ಬ್ಲಾಕ್ ಬಸ್ಟರ್ ಸಿನಿಮಾವಾದ ಹಸುರನ್ ಎಂಬ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದ ವೆಟ್ರಿಮಾರನ್ ನಿರ್ದೇಶನ ಮಾಡುತ್ತಿರುವ ಹೊಸ ಸಿನಿಮಾವಾಗಿದೆ ವಿಡುದಲೆ ಎಂಬ ಸಿನಿಮಾ ಈ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಸೂರ್ಯ ವಿಜಯ್ ಸೇತುಪತಿ ಕಾಣಿಸಿಕೊಳ್ಳುತ್ತಿದ್ದು ಈಗಾಗಲೇ ಈ ಚಿತ್ರದ ಪೋಸ್ಟರ್ಗಳು ಚಿತ್ರಕ್ಕೆ ಒಳ್ಳೆಯ ನಿರೀಕ್ಷೆಯನ್ನೇ ನೀಡಿದೆ ಚಿತ್ರವು ಈ ವರ್ಷವೇ ಥಿಯೇಟರ್ಗೆ ಬಿಡುಗಡೆಯಾಗುವ ಸಾಧ್ಯತೆ ಇದ್ದು ಇದೀಗ ಚಿತ್ರದ ಮೊದಲ ಹಾಡು ಬಿಡುಗಡೆಗೊಂಡಿದೆ ಇಳೆಯರಾಜ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನು ಕಡುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಶಾಜಿ ಕೈಲಾಸ್ ನಿರ್ದೇಶನ ಮಾಡಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಹಂಟ್ ಎಂಬ ಸಿನಿಮಾ ಈ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಭಾವನೆ ಮೇನೂನ್ ಕಾಣಿಸಿಕೊಂಡಿದ್ದು ಇದೀಗ ಚಿತ್ರದ ಶೂಟಿಂಗ್ ಅನ್ನು ನಿನ್ನೆಗೆ ಕಂಪ್ಲೀಟ್ ಮಾಡಲಾಗಿದೆ ಎನ್ನುವುದನ್ನು ಚಿತ್ರತಂಡವು ತಿಳಿಸಿದೆ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಎಬ್ಬಿಸುತ್ತಿರುವ ಒಂದು ನಟರಾಗಿದ್ದಾರೆ ರಾಜೀರ್ ಶೆಟ್ಟಿ ಒಂದು ಮೊಟ್ಟೆ ಕಥೆ ಹಾಗೆ ಗರುಡಗಮನ ವೃಷಭವಾಹನ ಎಂಬ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಕೂಡ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡು ಕೂಡ ದೊಡ್ಡ ಮಟ್ಟಿನ ಗಮನವನ್ನೇ ಸೆಳೆದಿದ್ದರು ಇದೀಗ ಅವರು ನಿರ್ದೇಶನ ಮಾಡಿರುವ ಸ್ವಾತಿಮುತ್ತಿನ ಮಳೆಹಣಿ ಎಂಬ ಸಿನಿಮಾವು ಶೀಘ್ರದಲ್ಲೇ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಇದೀಗ ಈ ಸಿನಿಮಾದ ಬಳಿಕ ರಾಜಬೀರ್ ಶೆಟ್ಟಿ ಅವರ ಹೊಸ ಸಿನಿಮಾವನ್ನು ಅವರ ಸಹ ನಿರ್ದೇಶಕರಾದ ಬಹಸಿಲ್ ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ ಈ ಚಿತ್ರಕ್ಕೆ ಚಿತ್ರಕಥೆಯನ್ನು ಸ್ವತಃ ರಾಜಬೀರ್ ಶೆಟ್ಟಿ ಅವರು ಮಾಡಿದ್ದು ಹೋಂಬಳಿ ಫಿಲಮ್ಸ್ ನಿರ್ಮಾಣ ಮಾಡಿರುವ ಹೊಸ ಸಿನಿಮಾವಾಗಿದೆ ಫಾದ್ ಫಾಸಿಲ್ ಅವರ ಧೂಮಂ ಸಿನಿಮಾ ಚಿತ್ರವನ್ನು ಲೂಸಿಯಾ ಖ್ಯಾತಿಯ ಪವನ್ ಕುಮಾರ್ ನಿರ್ದೇಶನ ಮಾಡಿದ್ದು ಇದೊಂದು ಮಲಯಾಳಂ ಹಾಗೂ ಕನ್ನಡ ಬೈಲಿಂಗಲ್ ಸಿನಿಮಾವಾಗಿದೆ ಚಿತ್ರದಲ್ಲಿ ನಾಯಕಿಯಾಗಿ ಮಲಯಾಳಂನ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಪರ್ಣ ಬಾಳಮುರಳಿ ಕಾಣಿಸಿಕೊಂಡಿದ್ದಾರೆ ಇದೀಗಾಗಲೇ ಚಿತ್ರದ ಶೂಟಿಂಗ್ ಮುಕ್ತಾಯಗೊಂಡಿದ್ದು ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಕೂಡ ಇದೀಗ ಚಿತ್ರದಂಡ ಆರಂಭ ಮಾಡಿದೆ ಈ ಚಿತ್ರದಲ್ಲಿ ಫಾದ್ ಫಾಸಿಲ್ ಹಾಗೂ ಪವನ್ ಕುಮಾರ್ ಕೊಂಬೋ ಆಗಿ ಕಾಣಿಸಿಕೊಂಡಿದ್ದರಿಂದ ಈ ಚಿತ್ರಕ್ಕೆ ಒಳ್ಳೆಯ ನಿರೀಕ್ಷೆ ಇದೆ ರುವ ಮೇ ಅಥವಾ ಜೂನ್ ತಿಂಗಳಿನಲ್ಲಿ ಚಿತ್ರವನ್ನು ಥಿಯೇಟರ್ ಗೆ ಬಿಡುಗಡೆ ಮಾಡುವುದಕ್ಕಾಗಿ ಇದೀಗ ಚಿತ್ರತಂಡವು ತಯಾರು ನಡೆಸುತ್ತಿದ್ದು ಈ ತಿಂಗಳಿನಲ್ಲಿ ಅಥವಾ ಮುಂದಿನ ತಿಂಗಳಿನಲ್ಲಿ ಚಿತ್ರದ ಟೀಸರ್ ಬಗೆಗಿನ ಹೊಸದೊಂದು ಅಪ್ಡೇಟ್ ಸಿಗುವ ಸಾಧ್ಯತೆ ಇದೆ ಕರುಣಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಗೆಸ್ಟ್ ಅವರು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಗೊಂಡಿದ್ದ ನರ್ತನ್ ಅಭಿನಯದ ಮೊದಲ ಸಿನಿಮಾವಾಗಿದ್ದು ಮಫ್ತಿ ಎಂಬ ಸಿನಿಮಾ ಈ ಚಿತ್ರದಲ್ಲಿ ಶ್ರೀಮುರಳಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಚಿತ್ರವು ಥಿಯೇಟರ್ಗಳಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾವಾಗಿಯೇ ಕಾಣಿಸಿಕೊಂಡಿದ್ದು ಇದೀಗ ಈ ಚಿತ್ರವು ತಮಿಳಿಗೆ ರೀಮೇಕ್ ಆಗಿ ಈ ಬರುವ ಮೇ ಹದಿನೇಳಕ್ಕೆ ಪತ್ತು ತಲಾ ಎಂಬ ಹೆಸರಿನಲ್ಲಿ ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಈ ಸಿನಿಮಾ ಥಿಯೇಟರ್ಗೆ ಬಿಡುಗಡೆಗೊಂಡ ಬಳಿಕ ಚಿತ್ರಕ್ಕೆ ಎರಡನೇ ಪಾರ್ಟ್ ಇರಲಿದೆ ಎನ್ನುವುದನ್ನು ಚಿತ್ರದಂಡವು ತಿಳಿಸಿತ್ತು ಎರಡನೇ ಪಾರ್ಟ್ನಲ್ಲಿ ಭೈರತಿರಂಡ್ಗಳು ಎಂಬ ಶಿವಣ್ಣ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಕಥೆಯ ಪಾತ್ರವನ್ನು ಆಧರಿಸಿ ಎರಡನೇ ಪಾರ್ಟ್ ಅನ್ನು ಚಿತ್ರತಂಡವು ತಯಾರು ಮಾಡುವುದಾಗಿ ಈ ಹಿಂದೆ ತಿಳಿಸಿತ್ತು ಆ ಬಳಿಕ ಹಲವಾರು ಕಾರಣಗಳಿಂದ ಚಿತ್ರದನ್ನು ಚಿತ್ರದ ಶೂಟಿಂಗ್ ಅನ್ನು ಮುಂದೂಡಲಾಗಿತ್ತು ಈ ಸಿನಿಮಾವು ಶಿವರಾಜ್ ಕುಮಾರ್ ಅವರ ನೂರ ಇಪ್ಪತ್ತೈದನೇ ಸಿನಿಮಾವಾಗಿ ಥಿಯೇಟರಿಗೆ ಬಿಡುಗಡೆಗೊಳ್ಳಬೇಕಾಗಿತ್ತು ಇದೀಗ ಈ ಚಿತ್ರದ ಶೂಟಿಂಗ್ ಅನ್ನು ಶೀಘ್ರದಲ್ಲೇ ಆರಂಭ ಮಾಡುವುದಾಗಿ ಇದೀಗ ಶಿವರಾಜ್ ಕುಮಾರ್ ಅವರೇ ಸ್ವತಃ ತಿಳಿಸಿದ್ದಾರೆ ಹಾಗೆ ಈ ಸಿನಿಮಾವು ಮಫ್ತಿ ಸಿನಿಮಾದ ಹಾಗೂ ಸೀಕಲ್ ಎರಡನ್ನೂ ಕೂಡ ಒಳಗೊಂಡಿದೆ ಎನ್ನುವುದನ್ನು ಕೂಡ ಇದೀಗ ಶಿವರಾಜ್ ಕುಮಾರ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಒಂದಾದರೆ ಈ ಚಿತ್ರದ ಶೂಟಿಂಗ್ ಈ ವರ್ಷವೇ ಆರಂಭವಾಗುವ ಸಾಧ್ಯತೆ ಇದೆ ರಕ್ಷಿ ಶೆಟ್ಟಿ ಅವರ ಥಿಯೇಟರ್ ಗೆ ಬಿಡುಗಡೆಯಾಗಲಿರುವ ಸಪ್ತಸಾಗರದಾಚೆ ಎಲ್ಲೋ ಎಂಬ ಸಿನಿಮಾದ ಶೂಟಿಂಗ್ ಇದೀಗ ನಡೆಯುತ್ತಿದ್ದು ಹದಿನೈದು ಶೂ ದಿನದ ಶೂಟಿಂಗ್ ಈಗಾಗಲೇ ಬಾಕಿಯಾಗಿದೆ ಇದೀಗ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಚಿ ಮುಂದಿನ ತಿಂಗಳಿಂದ ಆರಂಭ ಮಾಡಿ ಈ ಬರುವ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ಬಿಡುಗಡೆ ಮಾಡುವುದಕ್ಕಾಗಿ ಇದೀಗ ಚಿತ್ರ ತಂಡವು ತಯಾರು ನಡೆಸುತ್ತಿದ್ದಾರೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬಂದಿದೆ ಬಿರ್ಬಲ್ ಖ್ಯಾತಿಯ ಶ್ರೀನಿ ಅವರು ಇದೀಗ ಶಿವರಾಜ್ ಕುಮಾರ್ ಅವರ ಗೋಸ್ಟ್ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಈಗಾಗಲೇ ಈ ಚಿತ್ರದ ಮೂರನೇ ಸ್ಕೆಡ್ಯೂಲ್ನ ಶೂಟಿಂಗ್ ಆರಂಭಗೊಂಡಿದ್ದು ಈ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಮಲಯಾಳಂ ನಟ ಜಯರಾಮ್ ಹಾಗೆ ಬಾಲಿವುಡ್ ನಟ ಅನುಪಮ ಖೇರ್ ಹಾಗೆ ಕೆಜಿಎಫ್ ಖ್ಯಾತಿಯ ಅರ್ಚನಾ ಜೋಯಿಸ್ ಕೂಡ ಕಾಣಿಸಿಕೊಳ್ಳಲಿರುವುದು ಬಹುತೇಕ ಕನ್ಫರ್ಮೇ ಆಗಿದೆ ಇದೀಗ ಈ ಚಿತ್ರದ ಶೂಟಿಂಗ್ ಬರದಿಂದ ಸಾಗುತ್ತಿದ್ದು ಬಿಗ್ ಬಜೆಟ್ ನಲ್ಲೇ ಚಿತ್ರವನ್ನು ತಯಾರಿಸಲಾಗುತ್ತಿದೆ ಇನ್ನು ಇದೀಗ ಶ್ರೀನಿ ಅವರ ಕೊನೆಯದ್ದಾಗಿ ಬಿಡುಗಡೆಗೊಂಡ ಬೀರಬಲ್ ಎಂಬ ಬ್ಲಾಕ್ ಬಸ್ಟರ್ ಸಿನಿಮಾದೊಂದಿಗೆ ಕನೆಕ್ಟ್ ಮಾಡಿ ಒಂದು ಸಿನಿಮಾಟಿಕ್ ಯೂನಿವರ್ಸ್ ಅನ್ನು ತಯಾರು ಮಾಡುತ್ತಿದ್ದಾರೆ ಎನ್ನುವ ಹಿಂಟನ್ನು ಇದೀಗ ಶ್ರೀನಿ ಅವರು ನೀಡಿದ್ದಾರೆ ಈ ಮೂಲಕ ಕನ್ನಡದ ಮೊದಲ ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಿ ಶ್ರೀನಿ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗುವ ಸಾಧ್ಯತೆ ಹೆಚ್ಚು ಕಾಣುತ್ತಿದ್ದು ಶೀಘ್ರದಲ್ಲೇ ಈ ಕುರಿತಾದ ಹೆಚ್ಚಿನ ಮಾಹಿತಿಗಳು ಚಿತ್ರತಂಡದಿಂದ ಹೊರಬರಲಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕಡೆಯಿಂದ ಈ ವರ್ಷ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಮೊದಲ ಸಿನಿಮಾವಾಗಿದೆ ಬಾಣದಾರಿಯಲ್ಲಿ ಎಂಬ ಸಿನಿಮಾ ಈಗಾಗಲೇ ಈ ಚಿತ್ರವನ್ನು ಈ ಬರುವ ಮಾರ್ಚ್ ಹದಿನೇಳಕ್ಕೆ ಥಿಯೇಟರ್ಗೆ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡವು ತಿಳಿಸಿತ್ತು ಆದರೆ ಕಬ್ಜಾ ಸಿನಿಮಾ ಥಿಯೇಟರ್ಗೆ ಬಿಡುಗಡೆಗೊಳ್ಳುವುದರಿಂದ ಚಿತ್ರದ ರಿಲೀಸ್ ಡೇಟನ್ನು ಇದೀಗ ಮುಂದೂಡಲಾಗಿದೆ ಚಿತ್ರವು ಏಪ್ರಿಲ್ ತಿಂಗಳಲ್ಲಿ ಥಿಯೇಟರ್ಗೆ ಬಿಡುಗಡೆಗೊಳ್ಳುವ ಸಾಧ್ಯತೆ ಹೆಚ್ಚಿದ್ದು ಇದೀಗ ಚಿತ್ರದ ಮೊದಲ ಹಾಡು ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸಾಧನೆ ಮಾಡುತ್ತಿದೆ